ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತು ಬುಧವಾರ ಬೆಳಿಗ್ಗೆ 6:30 ಆಗಿತ್ತು ಚಿಂಟುನ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಮಾಡತ್ತಿದ್ನಿ ಅವನೇನೋ ಡ್ಯಾನ್ಸ್ ಮಾಡ್ಕೊಂತ ನಿಂತ್ಕೊಂಡಿದ್ದ ಹಾಗೆ ಅವ್ನ ಟೆಸ್ಟ್ ಕೂಡ ಅದಾವ ಮಂಡೆಯಿಂದ ಸ್ವಲ್ಪ ಪ್ರಿಪೇರ್ ಮಾಡೋದಕ್ಕಾಗಿ ಬೇಗನೆ ಎಬ್ಸಾತ್ತೇನೆ ಇಲ್ಲಾಂದರೆ ಅವನು ಹೆಚ್ಚಾಗಿ 7 ಗಂಟೆ ಆ ಥರನೇ ಹೇಳ್ತಿದ್ದ ಒಂದು ಹಾಫ್ ಆನ್ ಅವರ್ ಓದ್ಕೊಂಡು ಸ್ಕೂಲ್ಗೆ ಹೋಗಲಿ ಅಂಥೇಳಿ ಎಬ್ಸಿದ್ನಿ ಆಮೇಲೆ ಸ್ವಲ್ಪ ಡೈಲಿ ಒಂದು ಚೂರು ಪ್ರಾಕ್ಟೀಸ್ ಮಾಡಿಸಿದ್ರೆ ಟೆಸ್ಟ್ ಟೈಮ್ ಒಳಗೆ ಸ್ವಲ್ಪ ಕಷ್ಟ ಅನಿಸೋದಿಲ್ಲ ಅವ್ನು ಯಾವಾಗಲೂ ಏನು ಮಾಡ್ತಾನೋ ಇನ್ನೂ ಟೈಮ್ ಐತಿ ಅಂದ್ಕೊಂಡು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತಾನೋ ಹಾಗಾಗಿ ಸ್ವಲ್ಪ ಪ್ರಿಪೇರ್ ಮಾಡತ್ತೇನೆ ಅವನ್ನ ಅದ್ರ ಜೊತೆ ತಿಂಡಿಗೂ ರೆಡಿ ಮಾಡತ್ತಿದ್ನಿ ಆಲ್ರೆಡಿ ನಾನು 6 ಗಂಟೆಗೆ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಟ್ಟೇನಿ ಸಣ್ಣ ಪುಟ್ಟ ಅದಾವಷ್ಟ ಕೆಲಸ ನೋಡ್ರಿಗ ಸ್ಪೆಷಲ್ಲಾಗಿ ಇಡ್ಲಿ ಮಾಡತ್ತೇನಿ ಅದ್ರ ಜೊತೆ ಪುಳಿಯೋಗರೆ ಮಾಡತ್ತೇನಿ ಇಡ್ಲಿ ರೆಡಿ ಆಗಿದಾವು ಬಿಸಿ ಇಡ್ಲಿ ಇಡ್ಲಿಗೆ ನಾನು ಸಾಂಬಾರೆಲ್ಲ ಏನು ಮಾಡತ್ತಿಲ್ಲ ಜಸ್ಟ್ ಚಟ್ನಿ ಮಾಡೋಕ್ಕಂಥೇಳಿ ಕಾಯಿ ರೆಡಿ ಮಾಡಿಟ್ಟೇನಿ ಫ್ರಿಜ್ ಒಳಗಿನ ಕಾಯಿ ತೆಗೆದಿಟ್ಟಿದ್ದೆ ಅದಾದಮೇಲೆ ಹಿಟ್ಟು 2 ದಿವಸದ ಹಿಂದಿಂದಿತ್ತು ಇಡ್ಲಿ ಹಿಟ್ಟು ಅದೊಂದು ಯೂಸ್ ಆಯಿತು ನನಗೆ ನೋಡಿಲ್ಲಿ ಬರೆದು ಕೊಟ್ಟಿದ್ನಿ ಅವ್ನು ಹಂಗೆ ಇಟ್ಟು ಹೋಗಿದ್ದಾನು ಹಿಂದಿ ಪ್ರಿಪೇರ್ ಮಾಡತ್ತಿದ್ನಿ ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಅದಾವೆ ನೋಡಿರಲಿ ಗ್ರಾಸರಿ ಐಟಮ್ಸು ಇವನ್ನೆಲ್ಲ ನಾನು ಜೋಡಿಸಿಟ್ಕೋಬೇಕು ಮತ್ತು ಏನಪ್ಪ ಅಂದ್ರೆ ಲೈಝಾಲ್ ಕಿಚನ್ ಸ್ಪ್ರೇ ನಂದು ಖಾಲಿ ಆಗಿತ್ತು ನಾನು ಲಾಸ್ಟ್ ಒಳಗೆ ಹೇಳಿದ್ನಿ ಮೇನ್ ಅದು ಬೇಕೇ ಬೇಕು ಯಾಕಂದ್ರೆ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಒರೆಸ್ಕೊಂಡ್ಬಿಟ್ಟಿರ್ತೇನೆ ನಾನು ಸುಮ್ಮನೆ ತುಂಬ ಜಿಡ್ಡಾಗೋವರೆಗೂ ಏನು ಇದನ್ನು ಮಾಡೋದು ಅಲ್ಲಲ್ಲೇ ಒಂಚೂರು ಸ್ಪ್ರೇ ಮಾಡಿಬಿಟ್ರೆ ಕ್ಲೀನಾಗಿಬಿಡ್ತತಿ ಮತ್ತು ಶ್ರೇಯಸ್ಗೆ ನಾವು ಪಿಡಿಯಾಶೋರ್ ಎಲ್ಲ ಏನು ಕೊಡೋದಿಲ್ಲ ಜಸ್ಟ್ ಬೋರ್ಮಿಟಾ ಅಷ್ಟು ಕೊಡ್ದಿರ್ತಾನೆ ಅವನು ಅದಾದಮೇಲೆ ನನಗೆ ಮೇನ್ ಏನು ಬೇಕಾಗಿತ್ತಂದ್ರೆ ಪೂಜೆಗೆ ಗೆಜ್ಜೆ ವಸ್ತ್ರ ಬೇಕಾಗಿತ್ತು ಆ ಸೈಡ್ ನಿಮ್ಗೆ ಕನ್ಸತ್ತಿರ್ಬೋದು ಆಮೇಲೆ ಗ್ರೀನ್ ಟೀ ಯಾವಾಗಲಾದರೂ ಸಂಜೆ ಟೈಮ್ ಕುಡ್ದಿರ್ತೇನೆ ಒಂಥರ ಮೈಂಡ್ ಫ್ರೆಶ್ ಅನಿಸ್ತತಿ ಆ್ಯಕ್ಟಿವ್ ಅನಿಸ್ತದೆ ನನಗೆ ಹಾಗಾಗಿ ಅದನ್ನೊಂದು ಕುಡ್ದಿರ್ತೇನೆ ಯಾವಾಗಲಾದರೂ ಸಂಜೆ 1-2 ದಿವಸ 3 ದಿವಸಕ್ಕೆ ಒಂದು ಸಾರಿ ಸಂಜೆ ಟೈಮು ಆಮೇಲೆ ಚಿಂಟು ತೋರಿಸತ್ತಿದ್ದು ನೋಡಿರಿ ನಡಕ್ಕೆ ಮಧ್ಯ ಕೈ ಹಾಕಿ ಆಮೇಲೆ ಈ ಸಾರಿ ನಾನು ಕೊಬ್ಬರಿ ಉಂಡಿ ಮಾಡಬೇಕಂತ ಕೊಬ್ಬರಿನೂ ತಂದೇನಿ ಆಮೇಲೆ ಇದು ನೋಡಿರಿ ಡ್ರೈನ್ ಕ್ಲೀನರು ನೈಟ್ ಟೈಮ್ ಕಿಚನ್ ನಮ್ದು ಏನು ಸಿಂಕ್ ಇರ್ತೈತಲ್ಲ ಅಲ್ಲಿ ಹಾಕಿ ಮಲ್ಕೊಂಬಿಟ್ರೆ ಅದನ್ನು ಪೌಡ್ರನ್ನ ಬೆಳಗ್ಗೆ ಒಂದು ಬಕೆಟ್ ನೀರು ಹೋಯಿದ್ರೆ ಒಳಗಡೆ ಕೂದಲೆಲ್ಲ ಇರ್ತಾವಲ್ಲ ಅವೆಲ್ಲ ಒಂಥರ ಸುಟ್ಟಂಗೆ ಆಗಿಬಿಡ್ತಾವೆ ಒಳಗಿನ ಸೈಡು ಕ್ಲಿಯರ್ ಆಗ್ತೈತಿ ಆಮೇಲೆ ರಾಗಿ ಹಿಟ್ಟನ್ನು 1-3 ಕೆಜಿ ತಂದೇನಿ ಯಾಕಂದ್ರೆ ಲಾಸ್ಟ್ ಟೈಮ್ 2 ಕೆಜಿ ತಂದಿದ್ನಿ ಬೇಗನೆ ಖಾಲಿ ಆಯಿತು 1-3 ಕೆಜಿ ಅಷ್ಟು ಹಿಟ್ಟು ಬೇಕಾಗಿತ್ತು ಮೇನ್ ನಾನು ರಾಗಿ ರೊಟ್ಟಿ ಮತ್ತು ರಾಗಿ ಮುದ್ದೆ ಎಲ್ಲ ಮಾಡಿರ್ತಾನಲ್ಲ ಬೇಕಾಗ್ತತಿ ಆಮೇಲೆ ಚುರುಮುರಿ ಉಂಡಿ ಅಂತೂ ಬೇಕೇ ಬೇಕು ಆಮೇಲೆ ಡಸ್ಟ್ಬಿನ್ ಕವರ್ ಖಾಲಿ ಆಗಿತ್ತು ನನಗೆ ಮೇನು ಅದೊಂದು ಬೇಕೇ ಬೇಕಾಗಿತ್ತು ಡಸ್ಟ್ಬಿನ್ಗೆಲ್ಲ ಗಲೀಜು ಇದ್ದಂಗೆ ಆಗಿಬಿಡ್ತತಿ ಸೇಫಾಗಿ ಯೂಸ್ ಮಾಡ್ಬೋದು ಈ ಥರ ಕವರ್ ಇದ್ಬಿಟ್ರೆ ಇವನ್ನೆಲ್ಲ ಈಗ ನೀಟಾಗಿ ಎಲ್ಲ ಇವರಿಬ್ಬರು ಸ್ಕೂಲಿಗೆ ಹೋದ್ಮೇಲೆ ಜೋಡಿಸ್ಕೋಬೇಕು ನಾನು ಅದಾದಮೇಲೆ ನಾನು ಇದನ್ನು ತೊಗೊಂಡು ಬಂದೇನೆ ಏನಪ್ಪ ಅಂದ್ರೆ ಶೇಂಗಾ 1-1.5 ಕೆಜಿ ಅಷ್ಟು ತೊಗೊಂಡು ಬಂದೇನೆ ಚಟ್ನಿ ಪುಡಿ ಮತ್ತು ಎಲ್ಲ ಚಿತ್ರಾನ್ನಕ್ಕೆ ಬೇಕಲ್ಲ ಮತ್ತು ಫ್ರೈಡ್ ರೈಸ್ದೊಂದು ಪೌಡ್ರ್ ತೊಗೊಂಡು ಬಂದೇನೆ ಇದು ತಿಂಗಳಿಗೆ ನಂಗೆ ಬೇಕೇ ಬೇಕು ಇವ್ರಿಗೆ ಫ್ರೈಡ್ ರೈಸ್ ಮಾಡ್ಕೊಟ್ಟಿರ್ತೀನಿ ಸ್ಕೂಲಿಗೆ ಹಾಗಾಗಿ ಈ ಲಯನ್ ಡೇಟ್ಸ್ನೂ ಅಷ್ಟೇ ಮಿಸ್ ಮಾಡಿದೆ ಪ್ರತಿ ತಿಂಗಳು ತಂದ ಬಿಟ್ಟಿರ್ತೇನೆ ಸಾಯಂಕಾಲ ಸ್ಕೂಲಿಂದ ಬರ್ತಾರಲ್ಲ ಒಂದು 4-4 ಹಾಕಿ ಕೊಟ್ಟಿರ್ತೇನೆ ಯಾಕಂದರೆ ಅದು ಕೂಡ ಹೆಲ್ದಿ ಸುಮ್ಮನೆ ಅದು ಇದು ತಿಂತಿರ್ತಾರೆ ಇವ್ರು ಸ್ನ್ಯಾಕ್ಸು ಆಮೇಲೆ ಪಾಪಡ್ ನೋಡಿರಿ ಇದೊಂಥರ ಟೇಸ್ಟ್ ಆಗಿರ್ತೈತಿ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಪಾಪಡ್ ಅಂಥೇಳಿ ಒಂಥರ ಫ್ಲೇವರ್ ಭಾಳ ಟೇಸ್ಟ್ ಇರ್ತೈತಿ ಅದನ್ನು ನಾವು ಗ್ಯಾಸ್ ಮೇಲೆ ಸುಟ್ಕೊಂಡು ತಿಂದ್ರೂ ಒಂಥರ ಟೇಸ್ಟ್ ಅನಿಸ್ತತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಿಂದ್ರೂ ಅದು ಒಂಥರ ಚಲೋ ಅನಿಸ್ತತಿ ಆಮೇಲೆ ನೋಡಿರಿ ಇದು ಹೋಸರಿ ಅಕ್ಕಿ ತರಿ ಇದನ್ನು ತಂದುಬಿಟ್ಟಿದ್ದೆ ನಾನು ಈ ಸಾರಿ ನೆನಪಿಂದ ನೋಡಿಕೊಂಡು ಇಡ್ಲಿ ರವೆ ತೊಗೊಂಡೇನಿ ಆಮೇಲೆ ಪಾವ್ ಬಜ್ಜಿ ಮಸಾಲ ತೊಗೊಂಡು ಬಂದೇನಿ ಈ ವೀಕ್ ಒಳಗೆ ಪಾವ್ ಬಜ್ಜಿ ಮಾಡಬೇಕು ಭಾಳ ದಿವಸ ಆಯಿತು ಅಂತೇಳಿ ತುಂಬ ದಿವಸ ಆಯಿತು ಶ್ರೇಯಸ್ಸು ಚಿಂಟು ಕೇಳಾಕತ್ತಿದ್ರು ಅದೊಂದು ಮಾಡಿಕೊಡ್ಬೇಕು ಒಂದೊಂದು ಸಾರಿ ಮರ್ತ ಬಿಟ್ಟಿರ್ತೇನೆ ಪಾವ್ ಬಜ್ಜಿ ಮಾಡಿದ ಒಂದು ಹೆಚ್ಚು ಕಮ್ಮಿ 6 ತಿಂಗಳಾಯಿತು ಮತ್ತು ಮನೆ ಒಳಗನ ಧನಿಯಾ ಪುಡಿ ಮಾಡೋಣ ಅಂಥೇಳಿ 1.5 ಕೆಜಿಯಷ್ಟು ಧನಿಯಾ ಕಾಳು ತೊಗೊಂಡು ಬಂದೇನಿ ಅವರಿಬ್ಬರು ಸ್ಕೂಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಕಿಚನ್ ಕ್ಲೀನಿಂಗ್ ಮಾಡ್ಕೊಳತ್ತಿದ್ನಿ ಅಲ್ಲಲ್ಲೇ ಒರೆಸ್ಕೊಂಡ್ಬಿಟ್ಟಿರ್ತೇನೆ ಇದು ಓಪನ್ ಪ್ಲೇಸ್ ಐತಲ್ಲ ಈ ಜಾಗದಾಗ ಮಾತ್ರ ಭಾಳ ಧೂಳು ಇರ್ತೈತಿ ಮತ್ತು ಜಿಡ್ಡು ಥರ ಅನಿಸ್ತಿರ್ತದೆ ನನಗೆ ಕೊಲಿನ್ ಸ್ಪ್ರೇ ಮಾಡಿ ಒರೆಸ್ಕೊಂಡಿರ್ತೇನೆ ಜಾಸ್ತಿ ಏನಾದರೂ ಅಲ್ಲಿ ಡಸ್ಟ್ ಅನಿಸಿದ್ರೆ ಮತ್ತು ಇಲ್ಲ ಅಂದ್ರೆ ಅಲ್ಲಿ ನಾವು ಹೊರಗಡೆ ನೆಡ್ತೇವೆ 1-4 ದಿವಸ ಗ್ಯಾಪ್ ಆದ್ರೂ ಎಷ್ಟೋ ದಿವಸ ಆಯ್ತೇನೆ ಇವರಲ್ಲಿ ಧೂಳೆಲ್ಲ ಒರೆಸ್ಕೊಂಡು ಅನ್ನೋ ಥರ ಅನಿಸ್ತೈತಿ ಒಂದೊಂದು ಸರಿ ಸಡನ್ನಾಗಿ ಯಾರೋ ಗೆಸ್ಟ್ ಬರ್ತಾರೋ ಫ್ರೆಂಡ್ಸ್ ಬರ್ತಾರೋ ಅವರು ಮತ್ತು ನೋಡಿದ್ರೆ ಅದು ನಮ್ಗೆ ಚಲೋನು ಅನಿಸೋದಿಲ್ಲ ಅದು ಕಿಚನ್ ಎಲ್ಲ ಕ್ಲೀನ್ ಇದ್ದಷ್ಟು ಮನಸ್ಸಿಗೂ ಒಂಥರ ಖುಷಿ ಅನಿಸ್ತತಿ ಮತ್ತು ಓಪನ್ ಕಿಚನ್ ಇದ್ರೆ ಇದು ಒಂದು ಮೇನ್ ಇದು ಪ್ರಾಬ್ಲಮ್ ಅಂತ ಹೇಳ್ಬೋದು ಡೈರೆಕ್ಟಾಗಿ ಸೀದಾ ಅಲ್ಲಿ ಬಂದು ಹಾಲ್ ಒಳಗೆ ಕೂತ್ಕೊಂಡ್ಬಿಟ್ರೆ ನಮ್ದು ಕಿಚನ್ ಕಾಣಿಸ್ತತಿ ಮತ್ತು ಅದು ನಮಗೂ ಅದು ಕ್ಲೀನ್ ಇಲ್ಲಪ್ಪ ಅವ್ರು ಅಲ್ಲಿ ಕೂತ್ಕೊಂಡಾಗಂದ್ರೆ ನಮಗೂ ಒಂಥರ ಕಂಫರ್ಟೇಬಲು ಅನಿಸೋದಿಲ್ಲ ಹಾಗಾಗಿ
ಯಾವಾಗಲೂ ಕ್ಲೀನ್ ಇರಲೇಬೇಕಾಗ್ತತಿ. ಮುಂಚೆ ಎಲ್ಲ ನಾವು ಎಲ್ಲಿ ಕ್ವಾರ್ಟರ್ಸ್ ಒಳಗಿದ್ವಲ್ಲ ಅಲ್ಲೊಂದು ಸ್ವಲ್ಪ ಹಾಗೇನು ಓಪನ್ ಇರಲಿಲ್ಲ, ಅಲ್ಲಿ ನಡೀತಿತ್ತು. ಇಲ್ಲಿ ಬಂದಮೇಲಂತೂ ಆದಷ್ಟು ನಾನು ಕಿಚನನ್ನು ಕ್ಲೀನಾಗೆ ಇಟ್ಟಿರ್ತೇನೆ. ಸಡನ್ನಾಗಿ ಹೇಳ್ದೆ ಕೇಳ್ದೆ ಬಂದುಬಿಡ್ತಾರಲ್ಲ, ಅದೊಂದು ಒಂದು ರೀಸನ್ನು ನಮ್ಮ ಮನೆಯವ್ರು ಅಂತಿರ್ತಾರೆ. ಓಪನ್ ಕಿಚನ್ ಇರೋ ಒಂದು ರೀಸನ್ಗಾದರೂ ನೀನು ಇಷ್ಟು ಕ್ಲೀನಾಗಿ ಇಟ್ಟಿರ್ತೀಯ ಅಂತೇಳಿ. ಹಂಗೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಲಾಸ್ಟ್ ವ್ಲಾಗ್ ಒಳಗೆ, ಸೌಮ್ಯ ನೀವು ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾತಾಡ್ರಿ, ಯಾಕೆ ಮಿಕ್ಸ್ ಮಾಡ್ತೀರಿ ಎರಡೂ ಭಾಷೆನ ಅಂತ. ನಾನು ಇಲ್ಲಿ ಇರೋದ್ರಿಂದ ನಾನು ಅದನ್ನು ಮಿಕ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಮಧ್ಯ ಮಧ್ಯ ಕೆಲವೊಂದು ಸೆಂಟೆನ್ಸ್ ಬಂದೇ ಬರ್ತಾವೆ. ಆಮೇಲೆ ನೋಡ್ರಿ, ಈಗ ಜಸ್ಟ್ ತರಕಾರಿ ಬಂದಿತ್ತು ಅಂದರೆ ಸೊಪ್ಪು ತೊಗೊಂಡು ಬರ್ತಾರಿಲ್ಲ ಮನೆ ಮುಂದೆ, ಫ್ರೆಶ್ಶಾಗಿ ಸೊಪ್ಪು ಇರ್ತೈತಿ. ಅವ್ರ ಹತ್ರನೇ ಟೊಮ್ಯಾಟೊ, ಕರಿಬೇವು ಮತ್ತು ಅವರೆಕಾಳು ಎಲ್ಲ ತೊಗೊಂಡೆ. ಅವರೆಕಾಳು ಆಲ್ರೆಡಿ ಸುಲಿದಿಟ್ಟೇನಿ, ಮತ್ತು ಈ ಸೊಪ್ಪಷ್ಟು ತೊಗೊಂಡೇನಿ. ರೊಟ್ಟಿ ಜೊತೆ ಚಲೋ ಆಗ್ತೈತಿ ಅಂಥೇಳಿ ಪಲ್ಯ ಫ್ರೆಶ್ಶಾಗಿತ್ತು. ನಾನು ಎಲ್ಲಿ ಸೊಪ್ಪಂತೂ ಹೊರಗಡೆ ತೊಗೊಳೋದಿಲ್ಲ, ಇಲ್ಲೇ ಮನೆ ಮುಂದೆ ತೊಗೊಂಡಿರ್ತೇನೆ. ಹಂಗೆ ನಾನು ಕರಿಬೇವನ್ನ ನಾನು ಒಂದು ಡಬ್ಬ ಒಳಗೆ ಹಾಕೋಕ್ಕಿಂತ ಮುಂಚೆ ಅದ್ರ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಕರಿಬೇವು ಹಾಕಿರ್ತೀನಿ. ಡೈರೆಕ್ಟ್ ಹಾಕಿಬಿಟ್ರೆ ನೀರು ಬಿಡೋಕೆ ಶುರು ಆಗ್ತೈತಲ್ಲ, ನಾವು ಫ್ರಿಜ್ ಒಳಗೆ ಇಟ್ಟಾಗ ಒಂಥರ ಕೊಳ್ತಂಗೆ ಆಗೋಕೆ ಶುರು ಆಗ್ತೈತಿ. ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಈ ಸೊಪ್ಪು ಐಟಮ್ಸ್ ಇಡೋವಾಗ ನಾನು ಕಂಪಲ್ಸರಿ ಟಿಶ್ಯೂ ಪೇಪರ್ ಹಾಕೇ ಇಟ್ಟಿರ್ತೇನೆ. ಮತ್ತು ಹಸಿರು ಮೆಣಸಿನ್ಕಾಯಿ ಇಡಬೇಕಾದ್ರೂ ಅಷ್ಟೇ ನಾನು ಈ ಥರ ಟಿಶ್ಯೂ ಪೇಪರ್ ಹಾಕಿನೇ ಇಟ್ಟಿರ್ತೀನಿ. ಹಸಿರು ಮೆಣಸಿನ್ಕಾಯಿನೂ ಅಷ್ಟ ಅವು ಕೂಡ ಟಿಶ್ಯೂ ಪೇಪರ್ ಹಾಕಲಿಲ್ಲ ಅಂದ್ರೆ ಕೊಳ್ತಂಗೆ ಆಗಿಬಿಡ್ತಾವೆ ತಳ್ದಾಗ. ಹಂಗಾಗಿ ಈಗ ಎಲ್ಲ ತೆಗೆದು ಜೋಡಿಸಿಟ್ಟು ನೆಕ್ಸ್ಟು ಸ್ನಾನಕ್ಕೆ ಹೋಗ್ಬೇಕು. ಎಲ್ಲ ಕೆಲಸ ಅಂತೂ ಆಯಿತು. ಮೊದಲೇ ಬಿಸಿಲು ಬೇರೆ ಐತಿ, ಇನ್ನು ಸೊಪ್ಪೆಲ್ಲ ಬಾಡ್ ಹೋದಂಗೆ ಆಗಿಬಿಡ್ತಾವಲ್ಲ, ಇಷ್ಟು ಕೆಲಸ ಮುಗಿಸಿ ಸ್ನಾನಕ್ಕೆ ಹೋದ್ರಾಯಿತು ಅಂತ ಎಲ್ಲ ಮಾಡತ್ತಿದ್ದೆ. ಅದ್ರ ಜೊತೆ ಲಾಸ್ಟ್ ವ್ಲಾಗ್ ಒಳಗೆ ಇನ್ನೂ ಒಬ್ಬರು ಒಂದು ಕಮೆಂಟ್ ಮಾಡಿದರು, ಏನಪ್ಪ ಅಂದ್ರೆ ಶ್ರೇಯಸ್ ಯಾಕೆ ವ್ಲಾಗ್ ಒಳಗೆ ಕಾಣಿಸ್ಕೊಳ್ಳೋದಿಲ್ಲ, ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಇಲ್ಲನ ಅಂತ ಕೇಳತ್ತಿದ್ರು. ಹಾಗೇನಿಲ್ಲ, ಫುಲ್ ಅಟ್ಯಾಚ್ಮೆಂಟು, ಇಬ್ಬರು ಮಕ್ಕಳು, ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿನೂ ಅಲ್ಲ. ಅವನು ವಿಡಿಯೋ ಒಳಗೆ ಕಾಣಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಅವ್ನಿಗೆ ಫೋರ್ಸ್ ಮಾಡೋದಿಲ್ಲ ಅಷ್ಟು. ಸೊ ಸ್ನೇಹಿತರೆ, ಈಗ 12 ಗಂಟೆ. ನಾನು ಯಾವಾಗಲೂ 12 ಗಂಟೆ ಅನ್ನೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೇನೆ. ಯಾಕಂದ್ರೆ 12 ಗಂಟೆಗೆ ಬಿಗ್ ಬಾಸ್ ಶುರು ಆಗ್ತಿತ್ತಲ್ಲ, ಮಧ್ಯಾಹ್ನ ಆರಾಮ್ ಫ್ರೀ ಆಗಿರ್ತೇನೆ, ಒಬ್ಬಳೇ ನೋಡ್ಬೋದು ಅಂಥೇಳಿ ನಾನು ಮಧ್ಯಾಹ್ನ 12 ಅಷ್ಟೊತ್ತಿಗೆ ಫುಲ್ ಕೆಲಸ ಮುಗಿಸ್ತೇನೆ. ಅಡುಗೆದಷ್ಟೇ ಇಟ್ಕೊಂಡಿರ್ತೇನೆ ಬಾಕಿ. ಈಗ ಆರಾಮಾಗಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ಬಿಗ್ ಬಾಸ್ ನೋಡ್ಬೋದು. ರಾತ್ರಿ ನೋಡ್ಬೇಕಂದ್ರೆ ಏನಾಗ್ತೈತಿ, ಚಿಂಟೂ ಇರ್ತಾನು ಶ್ರೇಯಸ್ಸು ಇರ್ತಾನು, ಅವರು ಓದೋದು ಬಿಟ್ಟು ನನ್ನ ಹತ್ರ ಬಂದು ಕೂತ್ಕೊಂಡ್ಬಿಡ್ತಾರೆ ಟಿ ವಿ ನೋಡೋಕೆ. 9:30 ಅಷ್ಟೊತ್ತಿಗೆ ಚಿಂಟೂನೆಲ್ಲ ಓದೋದು ಮುಗಿದಿರ್ತೈತಿ, ಬಟ್ ಶ್ರೇಯಸ್ ಓದ್ತಿರ್ತಾನಲ್ಲ, ಅವನಿಗೇನು ಅನಿಸ್ತತಿ ಅಲ್ಲಿ ಓದ್ತಿರ್ತಾನೋ ಇಲ್ಲಿ ಬಿಗ್ ಬಾಸ್ ಅವನು ನೋಡ್ಬೇಕು ಅನ್ನೋದು ಒಂದು ಸ್ವಲ್ಪ ತಲೆ ಒಳಗೆ ಓಡಾಡೋಕೆ ಶುರು ಆಗಿಬಿಡ್ತೈತಿ. ಸೊ ನಾನು ಡಿಸ್ಟರ್ಬ್ ಮಾಡ್ದಂಗೆ ಆಗಿಬಿಡ್ತೈತೆ ಅಂಥೇಳಿ ನಾನು ಅವನಿಗೆ ಆ ಟೈಮ್ದಾಗ ನಾನು ಏನು ಮಾಡ್ತೇನೆ ನೋಡೋದೇ ಇಲ್ಲ, ಏನಾದರೂ ಕೆಲಸ ಇದ್ರೆ ಮಾಡ್ಕೋತಿರ್ತೇನೆ ನೈಟ್ ಟೈಮು. ಮತ್ತು ಈಗಾದರೆ ಏನಾಗ್ತೈತೆ ಅಂದ್ರೆ ಆರಾಮಾಗಿ 12 ಗಂಟೆ ಅಷ್ಟೊತ್ತಿಗೆ ಕೆಲಸನೂ ಮುಗಿತೈತಿ, ಮತ್ತು ಅಡ್ವರ್ಟೈಸ್ ಬಂದಾಗ ಸಣ್ಣ ಪುಟ್ಟ ಅಡುಗೆ ಕೆಲಸನೂ ಮಾಡ್ಕೋತಿರ್ತೇನೆ ನಾನು. ಸ್ಟಾರ್ಟಿಂಗ್ ಬಿಗ್ ಬಾಸ್ ಶುರು ಆದಾಗ ಏನು ಮಾಡ್ತಿದ್ನಿ ಅಂದ್ರೆ ಮಿಸ್ ಮಾಡ್ದೆ ನೈಟ್ ನೋಡೋಕೆ ಶುರು ಮಾಡಿದ್ನಿ. ಒಂದು 4-5 ಡೇಸ್ ಆದಮೇಲೆ ಶ್ರೇಯಸ್ಸೂ ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಬಂದು ಕೂತ್ಕೊಳ್ಳೋಕೆ ಶುರು ಮಾಡ್ದೆ. ಆಮೇಲೆ ಅವ್ನಿಗೆ ಬರ್ತಾ ಬರ್ತಾ ಇಂಟ್ರೆಸ್ಟ್ ಶುರು ಆಗಿಬಿಡ್ತು. ನನಗೆ ಯಾಕೋ ಅನ್ಸೋಕ್ಕೆ ಶುರು ಆಯಿತು, ನಾನು ನೋಡಿದ್ರೊಳಗೆಲ್ಲ ಇವಂದು ಓದೋದೆಲ್ಲ ಹಾಳಾಗಬಾರ್ದು ಅಂಥೇಳಿ ಈಗ ಡೇ ಟೈಮ ನೋಡಕತ್ತೇನೆ. ಮಿಸ್ ಅಂತೂ ಮಾಡೋದಿಲ್ಲ ಯಾವುದೇ ಎಪಿಸೋಡೂ, ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಫಸ್ಟ್ ಸೀಸನ್ನಿಂದ ಇಲ್ಲಿವರೆಗೂ ನಾನು ಯಾವುದೇ ಎಪಿಸೋಡ್ನು ಮಿಸ್ ಮಾಡ್ದೆ ನೋಡ್ಕೊಂತ ಬಂದೇನೆ. ಮಧ್ಯಾಹ್ನ 12 ಗಂಟೆಗೆ ನೋಡೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡ್ತೀನಿ, ಊಟೊಳಗಾದರೂ ನೋಡೇ ಬಿಟ್ಟಿರ್ತಾನೆ ನಾನು, ನಂಗೆ ಅಷ್ಟು ಹುಚ್ಚು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನಾನು ಮೊನ್ನೆ ಒಂದು ನೈಟಿ ತರಿಸಿದ್ದೆ, ನಿಮ್ಗೆ ಗೊತ್ತೈತಿ ಭಾಳ ಇಷ್ಟಪಟ್ಟು ತರಿಸೀನಿ ಅಂತ ಹೇಳಿದ್ನಿ. ಬಟ್ ಏನಾಯ್ತಂದರೆ ಯಾಕೋ ನನಗೆ ಕಲರ್ ಅಷ್ಟು ಇದು ಅನ್ನಿಸ್ಲಿಲ್ಲ. ಅವತ್ತು ನಾನು ಏನು ವೇರ್ ಮಾಡಿದ್ನಲ್ಲ ಅವತ್ತು ಕಲರ್ ಕರೆಕ್ಟ್ ಅನ್ನಿಸ್ತು, ಏನು ಯಾಕೋ ಪರ್ಫೆಕ್ಟ್ ಆಯ್ತಪ್ಪ ವೇರ್ ಮಾಡಿದಾಗೂ ಅಷ್ಟೇ ಕಲರ್ ಚೆನ್ನೈತೆ ಅನ್ನಿಸ್ತು. ಯಾಕೋ ನನಗೆ ಏನು ಅನ್ಸೋಕ್ಕೆ ಶುರು ಆಯ್ತಂದ್ರೆ ಒಂದು ವಾಶ್ ಮಾಡಿದ ತಕ್ಷಣ ಯಾಕೋ ಕಲರ್ ಎಲ್ಲ ಫುಲ್ ಅಂದ್ರೆ ತುಂಬ ಸಾರಿ ಒಂದು 6 ಮಂತ್ಸ್ ಹಾಕಿದಾಗ ಏನು ನಾವು ವಾಶ್ ಮಾಡಿ ಮಾಡಿ ಅದ್ರ ಕಲರ್ ಎಲ್ಲ ಹೋಗ್ಕತ್ತಲ್ಲ ಆ ಥರ ಅನ್ಸಕ್ಕೆ ಬಿಟ್ಟತಿ. ನೋಡಿ ನಾನು 2 ಸಾರಿ ಹಾಕಿದ್ದು ಈ ಥರ ಆಗೈತಿ, ನನಗೊಂಥರ ಬೇಜಾರಾಯಿತು. ಏನಪ್ಪ ಇಷ್ಟು ನಾನು ಅಮೌಂಟ್ ಕೊಟ್ಟು ತರಿಸಿದ್ದು ಈ ಥರ ಆಯ್ತಲ್ಲ ಅಂತ. ನಾನು ಇದಕ್ಕೆ 883 ಕೊಟ್ಟಿದ್ನಿ, ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡ್ರಿ. ಯಾಕಂದ್ರೆ ನೀವು ಆನ್ಲೈನ್ ಒಳಗೆ ತರಿಸೋ ಮುಂದೆ ರಿವ್ಯೂಸ್ ನೋಡಿ ಆಮೇಲೆ ಒಂದು ವೇಳೆ ನೀವು ತೊಗೊಂಡ್ಮೇಲೆ ಸರಿ ಅನಿಸ್ಲಿಲ್ಲ ಅಂದ್ರೆ ರಿಟರ್ನ್ ಕೊಡೋದು ಚಲೋ. ಸುಮ್ಮನೆ ನಾವು ದುಡ್ಡು ಜಾಸ್ತಿ ಕೊಟ್ಟು ಅದು ಸರಿ ಬಂದಿಲ್ಲ ಅಂದ್ರೆ ಮನಸ್ಸಿಗೆ ಬೇಜಾರಾಗೇ ಆಗ್ತೈತಿ. ತೊಗೋಬೇಕು ಅಂದ್ಕೊಂಡಿದ್ರೆ ನೀವು ಇದೇ ಕಫ್ತಾನ್ ನೈಟಿ ಒಳಗೇ ಬೇರೆ ಥರ ಸೆಲೆಕ್ಟ್ ಮಾಡ್ಕೊಂಡು ತೊಗೋರಿ. ಯಾಕಂದ್ರೆ ನನಗೆ ಯಾಕೋ ಇದು ಸರಿ ಬರಲಿಲ್ಲ. ನನ್ನ ಫ್ರೆಂಡ್ ತೊಗೊಂಡಾಳಂತ ನಾನು ತೊಗೊಂಡೆ, ಬಟ್ ಅಕ್ಕಿದ ನಾನು ಮೊನ್ನೆ ಮತ್ತೊಂದು ಸರಿ ಹೋಗಿದ್ನಲ್ಲ
ಕ್ವಾಲಿಟಿ ಹಿಡಿದು ನೋಡ್ರೆ ಅದಕ್ಕೆ ಬೇರೆ ಥರ ಇತ್ತು. ಕಲರ್ ಅಷ್ಟೇ ಸೇಮು, ಬಟ್ ಕ್ವಾಲಿಟಿ ಯಾಕೋ ಚೇಂಜ್ ಚೇಂಜ್ ಅನ್ಸತ್ತಿತ್ತು. ನಿಮಗೂ ಕೆಲವೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತೆ ಆನ್ಲೈನ್ನಾಗ ನಾವು ಶಾಪಿಂಗ್ ಮಾಡಿದಾಗ, ನಿಮಗೂ ಆಗಲಿ ನಮಗೂ ಆಗಲಿ. ನನಗೆ ತುಂಬ ಸಾರಿ ಚಲೋನು ಬಂದವು, ಇನ್ನೂ ಆದರೂ ಕೆಲವೊಂದೆಲ್ಲ ನಾನು ಟಾಪ್ಸ್ ಎಲ್ಲ ಯೂಸ್ ಮಾಡತ್ತೇನಲ್ಲ, ಭಾಳ ಚಲೋ ಬಂದವು. ತುಂಬ ಸಾರಿ ಚಲೋನು ಬಂದವು, ಕೆಲವೊಮ್ಮೆ ಈ ರೀತಿನೂ ಬರ್ತವು. ನೋಡ್ಕೊಂಡು ತೊಗೋಬೇಕಷ್ಟ. ಆಮೇಲೆ ಕೆಳಗಡೆ ರಿವ್ಯೂಸ್ ಅಂತೂ ಕೊಟ್ಟಾಕೊಡ್ತಾರೆ. ಈಗ ನಮ್ಮಂಥವ್ರು ತೊಗೊಂಡವರು ಅದ್ರ ಬಗ್ಗೆ ಏನು ಹೆಂಗೈತೆ ಅಂಥೇಳಿ ಹಾಕಿರ್ತಾರಲ್ಲ, ಅದನ್ನು ಸ್ವಲ್ಪ ನಾವು ಓದೇ ತೊಗೋಬೇಕು. ನಾನು ನಂಗೆ ಬ್ಲ್ಯಾಕ್ ಒಳಗೆ ಇಷ್ಟ ಅಂಥೇಳಿ ಸಡನ್ನಾಗಿ ತೊಗೊಂಡ್ಬಿಟ್ನಿ. ಹೆಚ್ಚಾಗಿ ನಾನು ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ದು ಇದೇ ಥರ ಆಗಿರ್ತಾವೆ. ಕೆಲವೊಂದು ಸಾರಿ ಮಾತ್ರ ಪರ್ಫೆಕ್ಟಾಗಿ ಬಂದಿರ್ತಾವೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಖುಷಿ ಅನಿಸುತ್ತೆ ಆ ಥರ ಬಂದಾಗ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಮನಸ್ಸಿಗೆ ಬೇಜಾರಾಗ್ಬಿಡ್ತೈತೆ ಯಾರಿಗೇ ಆಗಲಿ. ಅದು ಅಷ್ಟು ದುಡ್ಡು ಕೂಡ ನಾವು ಕೊಟ್ಟಿರ್ತೇವಲ್ಲ, ಏನಪ್ಪ ಈ ಥರ ಆಯ್ತು ಅನ್ನಿಸ್ಬಿಡ್ತೈತಿ. ಇದನ್ನು ತೊಗೊಂಡ್ಮೇಲೆ ನಾನು ಇನ್ನೂ ಒಂದು ಕಫ್ತಾನ್ನ ಇಟ್ಟು ಬುಕ್ ಮಾಡಿದ್ನಿ. ಯಾಕೋ ಬ್ಯಾಡ್ ಅನ್ನಿಸ್ತು, ಸ್ಟಾಪ್ ಮಾಡೋಣಪ್ಪ, ಇದೊಂದು ಸಾಕು ಸದ್ಯಕ್ಕೆ, ಮತ್ತೆ ಯಾವಾಗಾದರೂ ನೋಡಿದ್ರೆ ಆಯ್ತು ಅಂತೇಳಿ ಇದೊಂದೇ ತೊಗೊಂಡೆ. ಬಟ್ ಕಂಫರ್ಟೇಬಲ್ ಆಗಿತ್ತು, ಯಾಕೋ ನನಗೆ ಬಟ್ಟೆ ಕ್ವಾಲಿಟಿ ಅಷ್ಟು ಸರಿ ಅನ್ನಿಸ್ಲಿಲ್ಲ. ನೋಡೋಣ, ಇಲ್ಲಿ ನಾನು ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ಕೊಂಡೇನಿ ನನ್ನ ಫ್ರೆಂಡ್ ಜೊತೆ. ಆವಾಗ ಅಲ್ಲೇ ಸಿಟಿ ಒಳಗೆ ಸಿಕ್ಕರೆ ನೋಡಿ ಅಲ್ಲೇ ತೊಗೊಂಡ್ಬಿಟ್ರೆ ಆಯ್ತು ಲೈವಾಗಿ ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ಕೈ ಒಳಗೆ ಹಿಡಿದಾಗ ನಮ್ಗೆ ಅದು ಕ್ವಾಲಿಟಿ ಗೊತ್ತಾಗ್ಬಿಡ್ತೈತೆ ನಾವು ಮಾರ್ಕೆಟ್ಗೆ ಹೋದಾಗ. ಇಲ್ಲಿ ಗೊತ್ತಾಗೋದಿಲ್ಲ, ಕಲರ್ ಅಷ್ಟೇ ಗೊತ್ತಾಗ್ಬಿಡ್ತೈತಿ. ಬಂದ ಮೇಲೇ ಅದ್ರ ಡೀಟೇಲಾಗಿ ಅದ್ರ ಬಗ್ಗೆ ನಮಗೆ ಗೊತ್ತಾಗೋದು. ಈಗ ನೋಡಿರಿ, ಅದೇ 12 ಆಗೈತೆ ಅಂತ ಹೇಳಿದ್ನಿ. ಇನ್ನು ಬಿಗ್ ಬಾಸ್ ನೋಡ್ತಾ ನೋಡ್ತಾ ನಾನು ಏನು ಮಾಡ್ತೇನೆ ಅಂದ್ರೆ ಒಂದೊಂದು ಅಡುಗೆ ಶುರು ಮಾಡ್ಕೋತೇನಿ. ಈಗ ಸಬ್ಬಸ್ಗಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೇನಿ. ರೊಟ್ಟಿಗೆ ಜೋಳದ ಹಿಟ್ಟು ಇಲ್ಲ, ಜೋಳದ ಹಿಟ್ಟು ಇಲ್ಲ ಅಂದಾಗ ನಾನು ರಾಗಿ ರೊಟ್ಟಿನೇ ಮಾಡೋದು. ಯಾಕಂದ್ರೆ ಚಪಾತಿ ಅಂತೂ ಸೊಪ್ಪಿನ ಪಲ್ಯಗೆಲ್ಲ ಅಷ್ಟು ಟೇಸ್ಟ್ ಹತ್ತೋದಿಲ್ಲ. ಯಾಕಂದ್ರೆ ಎಷ್ಟು ಚಲೋ ಹೊತ್ತಾಗೆ ಪಲ್ಯ ಮಾಡಿದ್ರೂ ಸೊಪ್ಪಿನ ಪಲ್ಯ ಅದ್ರ ಜೊತೆ ಕಾಂಬಿನೇಷನ್ ಸರಿನೇ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ, ಜೋಳದ ಹಿಟ್ಟು ಇಲ್ಲ ಅಂದಾಗ ರಾಗಿ ರೊಟ್ಟಿನೇ ಮಾಡಿಬಿಟ್ಟಿರ್ತೇನೆ. ಏನು ಅದು ಹೆಲ್ದಿನ ಅಲ್ಲ, ರಾಗಿ ರೊಟ್ಟಿ ಹೆಲ್ದಿ ಮತ್ತು ನಮ್ಮ ದೇಹಕ್ಕೂ ತಂಪು. ನಮ್ಮ ಚಿಂಟುಗಂತೂ ಭಾಳ ಇಷ್ಟ ಅದು. ಶ್ರೇಯಸ್ ಅಷ್ಟು ಇಷ್ಟಪಡೋದಿಲ್ಲ ರಾಗಿ ಮುದ್ದೆ ಆಗಲಿ, ರಾಗಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ ಆಗಲಿ, ಅದೆಲ್ಲ ಇಷ್ಟ ಆಗೋದಿಲ್ಲ. ಚಿಂಟು ನಂತರ ಅವನಿಗೆ ನಂತರನೇ ಜೋಳದ ರೊಟ್ಟಿ ಊಟ ಬೇಕು, ಚಪಾತಿ ಮತ್ತು ರಾಗಿ ಮುದ್ದೆ ಈ ಥರ ಎಲ್ಲ ಭಾಳ ಇಷ್ಟಪಟ್ಟು ತಿಂತಾನೆ ಅವನು. ಬರ್ರಿ ಈಗ ಸಬ್ಬಸ್ಗಿ ಪಲ್ಯ ಮತ್ತು ರಾಗಿ ರೊಟ್ಟಿ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಶುರು ಮಾಡ್ತೇನೆ. ಈಗ ಸಬ್ಬಸ್ಗಿ ಪಲ್ಯಕ್ಕೆ ನಾನು ಖಾರ ಹರ್ಕೊಳತ್ತಿದ್ನಿ, ಹಸಿ ಖಾರ. ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ ಹಸಿಳು, ಸ್ವಲ್ಪ ಉಪ್ಪು ಹಾಕಿ ಕುಟ್ಕೊಳತ್ತೇನೆ. ಈ ಕಲ್ಲನ್ನು ನೋಡಿರಿ, ನಾನು ಊರಿಂದ ತೊಗೊಂಡು ಬಂದೇನಿ, 10 ಆಯಿತು ಏನೂ ಆಗಿಲ್ಲ. ಬಟ್ ನಂಗೆ ಇನ್ನೊಂದು ಸ್ವಲ್ಪ ದೊಡ್ಡ ಕಲ್ಲು ಬೇಕಂತ ಅನಿಸ್ತತಿ. ಈ ಕೊಬ್ಬರಿ ಚಟ್ನಿ ಆಮೇಲೆ ಕ್ಯಾರೆಟ್ ಚಟ್ನಿ ಮಾಡಬೇಕಾದ್ರೆ ಇದು ಭಾಳ ಸಣ್ಣದ ಅನಿಸ್ತದೆ ನನಗೆ. ಆಮೇಲೆ ಇದ್ರೊಳಗೇ ಟೇಸ್ಟ್ ಎಷ್ಟಾದ್ರೂ ನಾವು ಮಿಕ್ಸಿ ಒಳಗೆ ಮಾಡೋದಕ್ಕಿಂತ. ಅದಕ್ಕೆ ನಮ್ಮ ಮನೆಯವ್ರು ಅಂತಿರ್ತಾರೋ, ಇದನ್ನು ಸರಿಯಾಗಿ ಯೂಸ್ ಮಾಡೋದಿಲ್ಲ, ಅದನ್ನೇನು ತೊಗೊಂಡು ಬರ್ತಿ ಅಂತಾರೆ. ಹಂಗಾಗಿ ಸುಮ್ಮನೆ ಹಾಕ್ತಿರ್ತೇನೆ. ನೋಡಿರಿ ಈಗ ಚೆಂದಾಗಿ ನಾನು ಕುಟ್ಕೊಂಡಾಯಿತು. ಈಗ ಒಗ್ಗರಣೆಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೇನೆ. ಎಣ್ಣೆ ಕಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಳತ್ತೇನೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳಕತ್ತೇನೆ. ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಏನು ಕುಟ್ಕೊಂಡಿದ್ನೆಲ್ಲ ಹಸಿ ಖಾರ ಅದನ್ನು ಸೇರಿಸ್ಕೊಳತ್ತೇನೆ. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿ, ಹಾಗಾಗಿ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡೇನಿ. ಅದಾದಮೇಲೆ ಅರಿಶಿನ ಹಾಕ್ಕೊಂಡೇನಿ. ಅರಿಶಿನ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊಳತ್ತೇನೆ. ಅದಾದಮೇಲೆ ಒಂದು ಸಣ್ಣ ಕಪ್ಪಷ್ಟು ತೊಗರಿ ಬೇಳೆನ ಒಂದು 1/2 ಗಂಟೆ ನೆನೆಸಿಟ್ಕೊಂಡಿದ್ನಿ. ನೆನೆಸಿಟ್ಕೊಂಡ್ರೆ ಲಘು ಕುದಿತಾವೆ. ಹಾಗಾಗಿ ಈಗ ಒಗ್ಗರಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡಿರಿ. ಮಸಾಲೆ ಎಲ್ಲ ಅದು ಚೆಂದಾಗೆ ಹಿರ್ಕೋಬೇಕು. ಈಗ ನೆಕ್ಸ್ಟು ಒಂದು ಕಪ್ಪಷ್ಟು ನೀರು ಹಾಕಿ ನಾನು ಬ್ಯಾಳಿ ಅಷ್ಟೇ ಫಸ್ಟು ಕುದಿಸ್ಕೊಳಕ್ಕೆ ಇಟ್ಕೊಳತ್ತೇನೆ. ಸೊಪ್ಪು ಜೋಡಿ ಆಗಿಬಿಟ್ರೆ ಸೊಪ್ಪು ವಿಪರೀತ ಕುದ್ದುಬಿಡ್ತೈತಿ, ಮತ್ತು ಅದರೊಳಗಿನ ಅಂಶ ಎಲ್ಲ ಹೋಗ್ಬಿಡ್ತೈತಲ್ಲ. ಹಾಗಾಗಿ ನೋಡಿರಿ ಈಗ ಒಂದು 8 ಮೀಡಿಯಮ್ ಉರಿ ಒಳಗೆ ನಾನು ಕುದಿಸ್ಕೊಂಡೇನಿ. ಚೆಂದಾಗೆ ಕುದ್ದವು ಬ್ಯಾಳಿ, ಇಷ್ಟು ಕುದ್ರೆ ಸಾಕು. ಅದಾದಮೇಲೆ ನಾನು ಒಂದು 4-5 ಕಟ್ಟು ಸಬ್ಬಸ್ಗಿ ಸೊಪ್ಪನ್ನ ಚೆಂದಾಗೆ ಕ್ಲೀನ್ ಮಾಡಿಕೊಂಡು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಸೇರಿಸ್ಕೊಳತ್ತೇನೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ. ಆಲ್ರೆಡಿ ಹಸಿ ಖಾರಕ್ಕೆ ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ನನ್ನ ಫೇವ್ರೇಟ್ ಸಬ್ಬಸ್ಗೆ ಪಲ್ಯ, ಎದಕ್ಕೆ ಹಾಕಿದ್ರೂ ನನಗೆ ಭಾಳ ಇಷ್ಟ ಉಪ್ಪಿಟ್ಟಿಗೆಲ್ಲ ಹಾಕಿದ್ರು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಮೀಡಿಯಮ್ ಉರಿಯೊಳಗೆ ಒಂದು 8 ನಾನು ಕುದಿಸ್ಕೊಳತ್ತೇನೆ. ನೋಡ್ರಿ ಈಗ ಯಾವ ರೀತಿ ಕುದ್ದತ್ತೆ ಅಂತ ತೋರಿಸತ್ತೇನಿ. ಒಳ್ಳೆ ಘಮ ಬರತ್ತಿತ್ತು. ನಾನು ಊರಿಂದ ಯಾರಾದರೂ ಬರ್ತಾರಂದ್ರೆ ಅವ್ರಿಗೆ ಸಬ್ಬಸ್ಗೆ ಸೊಪ್ಪ ತೊಗೊಂಡು ಬಂದಿರ್ತೇನೆ ಊರಿಂದ. ಅದು ಒಂಥರ ಆ ಕಡೆ ಟೇಸ್ಟೂ ಬೇರೆನೇ ಅನಿಸ್ತತಿ, ಜವಾರಿ ಸಬ್ಬಸ್ಗೆ. ಈಗ ಒಂದು 8 ಆದಮೇಲೆ ಪಲ್ಯ ಚೆಂದಾಗೆ ಕುದ್ದತ್ತಿ, ಇಷ್ಟಾದರೆ ಮುಗೀತು. ಈಗ ನೋಡಿರಿ ನಾನು ರಾಗಿ ರೊಟ್ಟಿ ಮಾಡತ್ತಿದ್ನಿ. ರಾಗಿ ರೊಟ್ಟಿಗೆ ತೆವಿ ಕಾಯಕ್ಕಿಟ್ಟೇನಿ. ಈಗ ತೆವಿ ನಾನು ಏನು ಮಾಡಿದ್ನಿ ಅಂದ್ರೆ ಒಂದು ತಿಂಗಳಂತೂ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಯೂಸ್ ಮಾಡದೇ ಇರೋ ಟೈಮ್ನಾಗ ನೀವು ಎಣ್ಣೆ ಸವರಿ ಇಡ್ರಿ, ಜಂಗ್ ಬಿಡೋದಿಲ್ಲ. ಹಾಗಾಗಿ
ರೊಟ್ಟಿ ರೆಡಿ ಆಗತ್ತೋ ನೋಡ್ರಿ. ಚಿಂಟುಗಂತೂ ಭಾಳ ಅಂದ್ರೆ ಭಾಳ ಇಷ್ಟ, ಅವ್ನಿಗೆ ಎರಡು ಎಕ್ಸ್ಟ್ರಾ ನಾನು ರೊಟ್ಟಿ ಮಾಡಿ ಇಟ್ಬಿಡ್ತೇನೆ. ಸ್ಕೂಲಿಂದ ಬಂದ ತಕ್ಷಣ ಎರಡು ರೊಟ್ಟಿ ತಿಂತಾನೆ ಅವನು, ಅಷ್ಟಿಷ್ಟ ಅವನಿಗೆ. ಸಬ್ಬಸ್ಗಿ ಪಲ್ಲೆ ಮೊಸರು ರೊಟ್ಟಿ ಇದ್ಬಿಟ್ರೆ ಇನ್ನೇನು ಬೇಡ ಅವನಿಗೆ. ನಾವು ಮೈಸೂರೊಳಗೆ ಇದ್ದರೂ ಕೂಡ ಊರ ಕಡೆ ಅಡುಗೆ ಅಂತೂ ಮಾಡೇ ಮಾಡ್ತೇನೆ, ಮಿಸ್ ಮಾಡೋದಿಲ್ಲ. ಮತ್ತು ವೀಕ್ಲಿ ಒನ್ ಟೈಮ್ ಟೂ ಟೈಮ್ ಮುದ್ದೆ ಮತ್ತು ಈ ಕಡೆ ಥರ ಸಾಂಬಾರನ್ನು ಕೂಡ ಮಾಡ್ತೇನೆ. ಒಂಥರ ಒಂದೇ ಥರ ತಿಂದು ತಿಂದು ಬೇಜಾರು ಅನ್ನಿಸ್ದಾಗ ಮತ್ತು ಚಪಾತಿನೂ ಭಾಳ ತಿಂದರೆ ಹೀಟಲ್ಲ, ಹಾಗಾಗಿ ಮುದ್ದೆ ಈ ಕಡೆ ಕಾಳು ಸಾಂಬಾರೆಲ್ಲ ಮಾಡ್ತಾರೋ ಅದನ್ನು ಕೂಡ ನಾನು ಮಾಡಿರ್ತೇನೆ, ಇಷ್ಟಪಡ್ತಾರೆ ಎಲ್ಲರೂ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ, ಏನೂ ತೊಂದರೆ ಇಲ್ಲ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.